ಟೆಂಟೋಸ್ ಬಹಳ ಅದ್ಭುತವಾಗಿ ಹೊಡೆದಿದ್ದಾರೆ. ಅವರಿಗೆ ನಮ್ಮ ಕದಂಬ ಚಪ್ಪಾಳೆ ಎನ್ನುವಂತೆ ಈ ಟೆಂಟೋಸಿನ ಎಲ್ಲರ ಶ್ರಮದಿಂದ ಈ ಒಂದು ಬಹಳ ಅದ್ಭುತವಾಗಿ ಟೆಂಟೋಸಿನ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗವನ್ನು ಉಣಬಡಿಸ್ತೀನಿ ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿದ್ದಾರೆ. ಆಡಿ ಪಾಟೀಲ್ ಸರ್ ಅವರಿಗೆ, ಆಡಿ ಪಾಟೀಲ್ ವಕೀಲರಿಗೆ ನಾನು ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ದ್ವಿತೀಯ PUC ವಿದ್ಯಾರ್ಥಿನಿಯರಿಂದ ನಮ್ಮ ಕದಂಬ PU ಕಾಲೇಜು ಎಡ್ರಮಿ ಮತ್ತು ಜೇವರ್ಗಿಯ ಎಲ್ಲ ಉಪನ್ಯಾಸಕರೊಂದಕ್ಕೆ ಸನ್ಮಾನವನ್ನು ಇಟ್ಟುಕೊಂಡಿದ್ದಾರೆ. ಆ ಒಂದು ಸನ್ಮಾನವನ್ನು ವಿದ್ಯಾರ್ಥಿನಿಯರೇ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಪ್ರಕಾರ ಸುಮಾರು ಒಂದು 3 ದಿನ ಕಷ್ಟಪಟ್ಟಿರೋದು ಆ ಸನ್ಮಾನ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ನಾನು ಕದಂಬ PU ಕಾಲೇಜ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಗಲ್ಲ, ಬಹಳ ಅದ್ಭುತವಾಗಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳನ್ನ ರೆಡಿ ಮಾಡಿದ್ದಾರೆ. ಅವರ ಪಕ್ಕದಲ್ಲೇ ಇರುವಂತ AW ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಲ್ರಿ ಸಾಹೇಬಣ್ಣ ಸರ್ ಅಂತೇಳಿ, AW ಅವರು ನಮ್ಮ ಅಮಿನಬ್ ಸರ್ ಬಹಳ ಶಿಷ್ಯರು, ಆತ್ಮೀಯ ಶಿಷ್ಯರು. ಅವ್ರಿಗೆ ಸದಾ ಪ್ರಥಮ PUC ಶಿಕ್ಷಣ ಶಾಸ್ತ್ರದಲ್ಲಿ ಶಿಕ್ಷಣ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುವಂತಿಗಳು ಜಗದೇವಿ, ಭಾಗ್ಯಶ್ರೀ, ಹರ್ನಾಳ ಇಬ್ಬರು ವಿದ್ಯಾರ್ಥಿಗಳು ತಯಾರಿಯಲ್ಲಿರಬೇಕು. ಕಾಲೇಜಿನ ಉಪನ್ಯಾಸಕರು ಆಗಿರುವಂತ ದೇವೇಂದ್ರ ಸರ್ ಅವರು, ದೇವನಗೌಡ ಸರ್ ಅವರು ಸನ್ಮಾನಿಸಬೇಕು, ಜೊತೆಗೆ ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಕಾಮರ್ಸ್ ವಿದ್ಯಾರ್ಥಿಗಳು, ಪ್ರಥಮ PUC ಕಾಮರ್ಸ್ ವಿದ್ಯಾರ್ಥಿಗಳಾಗಿರುವಂತ ಆಶಾ ಮಂತಪ್ಪ ಹಾಗೂ ವಿಕ್ರಮ್ ಕಿಶನ್, ಈ ಇಬ್ಬರು ವಿದ್ಯಾರ್ಥಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುವಂತ ವಿದ್ಯಾರ್ಥಿಗಳು ಅಂಬಿಕಾ ಚಂದ್ರಕಾಂತ್ ಹಾಗೂ ಮೈಬೂಬ್ ಚಾಂದ್ ಸಾಬ್, ಈ ಇಬ್ಬರು ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಮತ್ತೆ ಮುಂದಿನ ತಯಾರಿ ಶಿಕ್ಷಣ ವಿಭಾಗದಲ್ಲಿ ಮಹೇಶ್ವರಿ ಹಿರಣ್ಣ ಹಾಗೂ ಆಶಿಕ್, ಈ ಇಬ್ಬರು ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನಮ್ಮ AW ಸಾಹೇಬರಾಗಿರುವಂತಹ ಶ್ರೀ ಸಾಹೇಬಣ್ಣ ಕೊಡಚಿ ಸರ್ ಅವರು ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಿಕ್ಷಣ ವಿಭಾಗದ ವಿದ್ಯಾರ್ಥಿಗಳಾಗಿರುವಂತಹ ಶ್ರೀ ಮಹೇಶ್ವರಿ ಹಿರಣ್ಣ, ಕಿಂಗ್ ಮೇಕರ್ ಬಸವರಾಜ್ ಸರ್ ಅವರು, ಬಸವರಾಜ್ ಗೌಡಗೇರಿ ಸರ್ ಅವರು ಆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡುವುದರ ಜೊತೆಗೆ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಸಾಧನೆ ಮುಗಿಲು ಮುಟ್ಟಲಿ ಎಂಬುವಂತೆ ವಿದ್ಯಾರ್ಥಿಗಳು ಇನ್ನೂ ಬಲು ಎತ್ತರಕ್ಕೆ ಬೆಳೆಯಲಿ ಎನ್ನುವಂತ ಆಶಾಭಾವದೊಂದಿಗೆ ವಿದ್ಯಾರ್ಥಿಗಳ ಚಪ್ಪಾಳೆ ಏನದಲ್ರಿ ಮುಂದೆ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಇದೇ ವೇದಿಕೆ ಮೇಲೆ ವಿದ್ಯಾರ್ಥಿಗಳು ಬಂದು ಮತ್ತೊಮ್ಮೆ ಚಪ್ಪಾಳೆಯನ್ನು ತಟ್ಟಿಸ್ಕೋತಾರೆ ಅನ್ನುವಂತ ಭರವಸೆಯೊಂದಿಗೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಾಣಿಜ್ಯ ವಿಭಾಗದ ಶಿಕ್ಷಕರಿಂದ ಸನ್ಮಾನ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಆ ಶಿಕ್ಷಕರೇ ಕಾರಣೀಕರ್ತರಾಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನವನ್ನು ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಡಬೇಕಾಗಿ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಉತ್ಸಾಹದಿಂದ ಸುಮಾರು ಒಂದು 2-3 ದಿನಗಳಿಂದ ಒಂದು ಪ್ರಶಸ್ತಿಗಾಗಿ ಹಾಗೂ ಆ ಒಂದು ಕಿರೀಟಕ್ಕಾಗಿ ಬಡದಾಡಿ ಇವತ್ತು ಒಂದು ಕಿರೀಟವನ್ನು ತಂದು ನಮ್ಮ ಕದಂಬ ಕಾಲೇಜಿನ ಅಧ್ಯಕ್ಷರಿಗೆ ಅರ್ಪಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ನನಗೊಂದು ಕಿವಿ ಮಾತು ಏನಂತ ಕೇಳಿದ್ರೆ, ಇದು ಬರೀ ಅದರ ಯಾವ್ದಂದ್ರೆ ರಟ್ಟಿನ ಕಿರೀಟ ಕೊಡ್ಲಾಗ್ತೀರಿ ಸರ್, ಈಗ ನೀವು ಅತಿ ಹೆಚ್ಚು ಅಂಕಗಳನ್ನು ತೊಗೊಂಬರ್ರಿ, ಅವರೇ ನಿಮ್ಮ ಬೆಳ್ಳಿ ಕಿರೀಟ ಇಡ್ತಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ
ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಳೆಯನ್ನು ತಟ್ಟಬೇಕ್ರೆ. ಈ ಬಾಯ್ಸ್ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಇರ್ತದೆ. ನೆಕ್ಸ್ಟ್ ಕಾಲೇಜಿನ ಅಂದ ಚಂದಕ್ಕೆ ಕಾರಣೀಕರ್ತರು ಆಗಿರುವಂತ ಶ್ರೀ ಸೆಲ್ ಹೂಗಾರ್ ಅವರು ಹಾಗೂ ಶ್ರೀ ಹಿರಣ್ಣ ಹೂಗಾರ್ ಅವರಿಗೆ ನಮ್ಮ ಕದಂಬ ಪಿ ಯು ಕಾಲೇಜಿನ ವತಿಯಿಂದ ಚಿಕ್ಕದಾಗಿರ್ತಕ್ಕಂಥ ಸನ್ಮಾನವನ್ನ ಹಮ್ಮಿಕೊಳ್ಳಲಾಗಿದೆ. ಅವರು ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಕದಂಬ ಪಿ ಯು ಕಾಲೇಜಿನ ಎಲ್ಲ ಉಪನ್ಯಾಸಕರ ವತಿಯಿಂದ ಹಾಗೂ ಎಲ್ಲ ಮುಖ್ಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ವತಿಯಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನವನ್ನ ಮಾಡಿರುವಂತಹ ಉಪನ್ಯಾಸಕಿಯರಿಗೆ ಹಾಗೂ ಸನ್ಮಾನವನ್ನ ಸ್ವೀಕರಿಸಿರುವಂತಹ ನಮ್ಮ ತಾಯಿಯ ಸಮಾನರಾಗಿರುವಂತಹ ಶ್ರೀ ಸುಧಾ ದಶರಥ್ ಅವರಿಗೆ ನಾನು ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ವಿದ್ಯಾರ್ಥಿಗಳು ಕುಮಾರಿ ಶಿವಲೀಲಾ ಸಿದ್ದಗೊಂಡಪ್ಪ ಹಾಗೂ ಅಂಜಲಿ ಮಾನ್ಸಿಂಗ್ ಇಬ್ಬರು ವಿದ್ಯಾರ್ಥಿಗಳು ಹಗ್ಗದಾಟದ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಪಡೆದಿರುವಂತಹ ವಿದ್ಯಾರ್ಥಿ ಇಬ್ಬರು ವಿದ್ಯಾರ್ಥಿಗಳು ಹಗ್ಗದಾಟದ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಇಬ್ಬರು ವಿದ್ಯಾರ್ಥಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ಇಬ್ಬರು ವಿದ್ಯಾರ್ಥಿಗಳಿಗೂ ಸಹ ಕನ್ನಡದಲ್ಲಿ ಮಾತನಾಡುವ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿನಿಯರು ಕಾಲೇಜಿನ ಎಲ್ಲ ಉಪನ್ಯಾಸಕರೊಂದಿದವರು ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಆಗಮಿಸಿರುವಂತ ಬಸವರಾಜ್ ಕಾನಗೌಡರು ಕಾಂಗ್ರೆಸ್ನ ಮುಖಂಡರು ಸುಂಬಡ ಇವರು ಎಸ್ಎಲ್ ಕೆ ಕಣಗಲ್ ಸರ್ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಸವರಾಜ್ ಕಾನಗೌಡರು ಕಾಂಗ್ರೆಸ್ನ ಮುಖಂಡರು ಸುಂಬಡ ಹಾಗೂ ದೈಹಿಕ ಶಿಕ್ಷಕರು ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸಂತೋಷದ ವಿಷಯ. ಹಾಗೆ ಈ ಯಡ್ರಾಮಿ ನಗರದ ವೈದ್ಯಾಧಿಕಾರಿಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಕದಂಬ ನಮ್ಮ ಯಡ್ರಾಮಿ ಕದಂಬ ಪಿ ಯು ಕಾಲೇಜಿನ ವತಿಯಿಂದ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರಶಸ್ತಿ ತಗೊಂಡು ಹೋಗ್ಬೇಕು. ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ಲಕ್ಷ್ಮಿ ತಂದೆ ಶ್ರೀಧರ್ ಈ ತಂಡದ ವಿದ್ಯಾರ್ಥಿನಿಯರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಅವ್ರು ಕಾಣಲ್ಲ ಕುಂದ್ರೆ ಕುಂದ್ರೆ ತಕೊಳ್ಳಿ
ನಮ್ಮ ಯಡ್ರಾಮಿ ಗ್ರಾಮದ ಆಡಿ ಪಾಟೀಲ್ ವಕೀಲರು ಅಣಜಿಗಿಯವರು ಈ ಕದಂಬ ಪಿ ಯು ಕಾಲೇಜ್ ಯಡ್ರಾಮಿಯ ಎಲ್ಲ ತರಗತಿ ಅನ್ನುವಂಥದ್ದು ಭರವಸೆಯನ್ನು ಈ ವೇದಿಕೆಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.